ಸಾಮಾನ್ಯವಾಗಿ ರಾಜ್ಯ ಸರ್ಕಾರದ ವಿರುದ್ಧ ಅಥವಾ ಕೇಂದ್ರ ಸರ್ಕಾರದ ವಿರುದ್ಧ ಯಾವುದಾದ್ರೂ ಬೇಡಿಕೆ ಇದ್ದರೆ ಅಥವಾ ಸರ್ಕಾರದ ವಿರುದ್ಧ ನಮ್ಮ ಆಕ್ರೋಶ ಇದ್ದರೆ ಪ್ರತಿಭಟನೆ ಮಾಡೋದನ್ನು ನಾವು ನೋಡಿದ್ದೀವಿ ರ್ಯಾಲಿಗಳನ್ನು ಮಾಡೋದನ್ನು ನಾವು ನೋಡಿದ್ದೀವಿ ಆದರೆ ತಮ್ಮ ಬೇಡಿಕೆಯ ಈಡೇರಿಕೆಗೆ ವಿದ್ಯಾರ್ಥಿಗಳು ಇಡೀ ಒಂದು ಯೂನಿವರ್ಸಿಟಿಯನ್ನೇ ಬಂದ್ ಮಾಡಿ ಪಾಠ ಪ್ರವಚನಗಳು ನಡೆಯದ ಹಾಗೆ ಮಾಡಿ ಹಾಕ್ಬಿಟ್ಟಿದ್ದಾರೆ ಹಾಗಾದರೆ ಆ ಯೂನಿವರ್ಸಿಟಿಯಲ್ಲಿ ವಿದ್ಯಾರ್ಥಿಗಳ ಬೇಡಿಕೆ ಏನು ಯಾವುದು ಆ ಯೂನಿವರ್ಸಿಟಿ ಏನು ನಡೀತಾ ಇದೆ ನೋಡೋಣ ಬನ್ನಿ ಇಂದು ಬೆಂಗಳೂರು ವಿಶ್ವವಿದ್ಯಾಲಯ ಸಂಪೂರ್ಣ ಸ್ತಬ್ಧ ತರಗತಿ ಬಹಿಷ್ಕರಿಸಿ ವಿವಿ ಬಂದ್ ಘೋಷಿಸಿದ ವಿದ್ಯಾರ್ಥಿಗಳು ಬೆಂಗಳೂರು ವಿಶ್ವವಿದ್ಯಾಲಯವನ್ನು ಸಂಪೂರ್ಣ ಬಂದ್ ಮಾಡಲು ವಿದ್ಯಾರ್ಥಿಗಳು ಮುಂದಾಗಿದ್ದಾರೆ ವರ್ಷದಿಂದ ತಮ್ಮ ಬೇಡಿಕೆಗಳನ್ನು ಈಡೇರಿಸದೆ ನಮ್ಮನ್ನ ನಿರ್ಲಕ್ಷ್ಯ ಮಾಡಲಾಗ್ತಾ ಇದೆ ಆಡಳಿತ ಮಂಡಳಿ ಈ ಮಟ್ಟಿಗೆ ವಿದ್ಯಾರ್ಥಿಗಳ ಬೇಡಿಕೆ ಬಗ್ಗೆ ಅಸಡ್ಡೆ ಮಾಡ್ತಾ ಇದೆ ಇದನ್ನ ಸಹಿಸಿ ಸಾಕಾಗಿದೆ ವಿದ್ಯಾರ್ಥಿಗಳ ತಾಳ್ಮೆಯ ಕಟ್ಟೆ ಹೊಡೆದಿದೆ ನಾವು ಯಾವುದೋ ಕುಗ್ರಾಮದಲ್ಲಿ ಇದ್ದೀವಿ ಅನ್ನುವಂತ ಆಗ್ತಾ ಇದೆ ಹೀಗಂತ ವಿದ್ಯಾರ್ಥಿಗಳು ಬಂದ್ಗೆ ಕರೆ ಕೊಟ್ಟಿದ್ದಾರೆ ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ಮೆಷಿನ್ ಬೇಕು ಎ ಪ್ಲಸ್ ಪ್ಲಸ್ ಗ್ರೇಡ್ ಬಂದಿರುವ ವಿ ವಿಲ್ ಈ ಸೌಕರ್ಯ ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು ಅಂತಿದ್ದಾರೆ ವಿದ್ಯಾರ್ಥಿನಿಯರು ಇದು ವಿದ್ಯಾರ್ಥಿನಿಯರಿಗೆ ಬೇಕಿರುವ ಪ್ರಮುಖ ಬೇಡಿಕೆ ನಮ್ಮ ಪ್ರತಿಯೊಂದು ಸಮಸ್ಯೆಗಳಿಗೆ ವಿ ಸಿ ಗೆ ಲೆಟರ್ ಮೂಲಕ ಮನವಿ ಮಾಡಿದ್ದೀವಿ ವಿಶ್ವವಿದ್ಯಾಲಯದಲ್ಲಿ ಇದ್ದೀವಿ ನಾವು ಅದು ರಾಜ್ಯ ರಾಜಧಾನಿ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ನಮಗೆ ಕನಿಷ್ಠ ಬೇಸಿಕ್ ಮೂಲಭೂತ ಸೌಕರ್ಯಗಳೂ ಇಲ್ಲ ಎ ಪ್ಲಸ್ ಪ್ಲಸ್ ಗ್ರೇಡ್ ಬಂದಿದೆ ವಿವಿ ಬಗ್ಗೆ ನ್ಯಾಕ್ ತುಂಬ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದೆ ಹೆಣ್ಣು ಮಕ್ಕಳ ಶೌಚಾಲಯದಲ್ಲಿ ಸ್ಯಾನಿಟರಿ ಮಷಿನ್ ಇಡಬೇಕು ಅಂತ ವರ್ಷದಿಂದ ಮನವಿ ಮಾಡಿದ್ವಿ ಆದರೆ ಇದನ್ನು ಯಾರೂ ಗಂಭೀರವಾಗಿ ಪರಿಗಣಿಸ್ತಿಲ್ಲ ಈ ರೀತಿಯ ನಿರ್ಲಕ್ಷ್ಯದಿಂದ ರೋಸಿ ಹೋಗಿ ನಾವು ಈಗ ಸಂಪೂರ್ಣ ವಿಶ್ವವಿದ್ಯಾಲಯ ಬಂದ್ ಮಾಡ್ತಾ ಇದೀವಿ ಇದು ಕಡೆಯ ಮನವಿ ನಾವು ವಿದ್ಯಾರ್ಥಿನಿಯರು ಒಕ್ಕೊರಲಿನಿಂದ ಬೇಡಿಕೆ ಇಟ್ಟರು ಅದನ್ನು ಮನ್ನಿಸ್ತೇ ಇರೋದು ನೋಡಿದ್ರೆ ನಾವು ಎಲ್ಲಿ ಬದುಕ್ತಾ ಇದ್ದೀವಿ ಅನ್ನೋ ಅನುಮಾನ ಕಾಡ್ತಾ ಇದೆ ನಾವು ಕೇವಲ ಮನವಿ ಪತ್ರಗಳನ್ನು ನೀಡುತ್ತಾ ಇಲ್ಲಿವರೆಗೂ ಕಾದಿದೀವಿ ಕೂಡಲೇ ಮಹಿಳಾ ಶೌಚಾಲಯದಲ್ಲಿ ಸ್ಯಾನಿಟರಿ ಮಷಿನ್ ಅಳವಡಿಕೆ ಆಗುತ್ತೆ ಅಂತ ವಿದ್ಯಾರ್ಥಿನಿಯರು ಎಚ್ಚರಿಕೆ ಕೊಟ್ಟಿದ್ದಾರೆ ನಾವು ಪ್ರತಿ ಇವಾಗ ಒಂದು ಹೆಣ್ಣು ಮಕ್ಕಳಿಗೆ ಯಾವ್ಯಾವ ತರ ಬೇಸಿಕ್ ನೀಡ್ಸ್ ನಾವು ವಿದ್ಯಾಲಯದಲ್ಲಿದ್ದೀವಿ ಬೆಂಗಳೂರು ಅದು ರಾಜಧಾನಿಯಂತಹ ವಿಶ್ವವಿದ್ಯಾಲಯ ಎ ಪ್ಲಸ್ ಪ್ಲಸ್ ಗ್ರೇಡ್ ಬಂದಿದೆ ನ್ಯಾಕ್ ತುಂಬಾ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದೆ ಇಷ್ಟೆಲ್ಲ ಇದ್ದು ನಾವು ಇನ್ನೂ ಅನಾನುಕೂಲ ಅಂದ್ರೆ ಅನುಕೂಲಗಳು ಯಾವುದೂ ಇಲ್ಲ ಪ್ರತಿ ಹೆಣ್ಣು ಮಕ್ಕಳ ಶೌಚಾಲಯದಲ್ಲೂ ಸ್ಯಾನಿಟರಿ ಮಿಷನ್ಸ್ ಬೇಕು ಬೆಂಗಳೂರು ನಗರದಲ್ಲಿ ನಗರದಲ್ಲಿದ್ದೀವಿ ಅಂದಮೇಲೆ ನಮಗೆ ಈ ವ್ಯವಸ್ಥೆಗಳು ಬೇಕು ಆಮೇಲೆ ಇಷ್ಟು ಒಳ್ಳೆ ದೊಡ್ಡ ಯೂನಿವರ್ಸಿಟಿ ನಮಗೆ ಯಾವುದೇ ವ್ಯವಸ್ಥೆ ಇಲ್ಲ ಅಂದರೆ ಈ ಆಡಳಿತ ಏನು ಮಾಡ್ತಿದೆ ಡೆಸಿಟೇಷನ್ ವರ್ಕ್ ಪ್ರಾಜೆಕ್ಟ್ ವರ್ಕ್ ರಿಸರ್ಚ್ ಸ್ಕಾಲರ್ಸ್ ವಿಚಾರಕ್ಕೆ ತುಂಬಾ ಕೆಲಸಗಳಿರುತ್ತೆ ವೈಫೈ ಇಲ್ಲ ಚಿಕ್ಕ ಚಿಕ್ಕದನ್ನು ಕೇಳೋಕೆ ನಾವು ಯಾವುದೋ ಕುಗ್ರಾಮದಲ್ಲಿ ಇಲ್ಲ ಎಷ್ಟು ದೊಡ್ಡ ವಿವಿಯಲ್ಲಿ ಯಾವುದೇ ಸವಲತ್ತು ಇಲ್ಲ ಅಂದ್ರೆ ಹೆಂಗೆ ಒಂದು ವರ್ಷದ ವಿದ್ಯಾರ್ಥಿಗಳ ನೋವು ಇವತ್ತು ಬೆಂಗಳೂರು ವಿವಿ ಬಂದ್ ಮಾಡುವ ಹಂತಕ್ಕೆ ಬಂದಿದೆ ಹಲವಾರು ಸೌಕರ್ಯಗಳನ್ನು ಒದಗಿಸುವ ಪ್ರಯತ್ನ ಮಾಡದೆ ವಿದ್ಯಾರ್ಥಿಗಳನ್ನ ದಿಕ್ಕು ತಪ್ಪಿಸುವ ಹಾಗೂ ವಿದ್ಯಾರ್ಥಿ ಸಮೂಹವನ್ನು ದುರ್ಬಳಕೆ ಮಾಡಿಕೊಳ್ತಾ ಮೋಸ ಮಾಡ್ತಾ ಇದೆ ವಿದ್ಯಾರ್ಥಿಗಳ ಮನವಿಗೆ ಆಡಳಿತಾಧಿಕಾರಿಗಳು ಕ್ಯಾರೆ ಅಂತಿಲ್ಲ ಬೆಂಗಳೂರು ಬಂದ್ ಮಾಡಬೇಕಂತ ನಾವು ತೀರ್ಮಾನ ಮಾಡಿದ್ದೀವಿ ಸ್ನಾತಕೋತ್ತರ ಮತ್ತು ಸಂಶೋಧನಾ ವಿದ್ಯಾರ್ಥಿ ಒಕ್ಕೂಟದ ವತಿಯಿಂದ ಈ ತೀರ್ಮಾನ ಕಳೆದ ಒಂದು ವರ್ಷದ ನೋವು ವಿದ್ಯಾರ್ಥಿಗಳು ಏನು ಅವತ್ತಿಂದ ನಾವು ಕೇಳ್ತಿದ್ವಿ ಅವ್ರನ್ನ ಆಡಳಿತ ಅವ್ರನ್ನ ನಾವೇನು ಕೇಳ್ತಿದ್ವಿ ನಮ್ಮ ಮೂಲಭೂತ ಸಮಸ್ಯೆಗಳನ್ನ ಈಡೇರಿಸಿ ಈಡೇರಿಸಿ ಅಂತ ಇದ್ದರು ವಿದ್ಯಾರ್ಥಿಗಳು ಸ್ವಯಂ ಪ್ರೇರಿತವಾಗಿ ಇಲ್ಲಿನ ಅಂಗಡಿ ಮುಂಗಡಿಗಳನ್ನು ಕ್ಲೋಸ್ ಮಾಡಿಸಿರ್ಬೋದು ಇಲ್ಲಿನ ಎಷ್ಟೋ ಪ್ರಾಧ್ಯಾಪಕರುಗಳು ಹೆಸರು ಹೇಳೋಕ್ಕೆ ಇಲ್ಲಪ್ಪ ಅಷ್ಟು ನೋವನ್ನು ಬಯಸ್ತಾ ಇದ್ದಾರೆ ವಿದ್ಯಾರ್ಥಿ ಇಲ್ಲಿ ಇಲ್ಲಿನ ಕುಲಪತಿಗಳಾಗಿರ್ಬೋದು ಕುಲಸಚಿವರಾಗಿರ್ಬೋದು ಈ ಎಲ್ಲ ಆಡಳಿತ ವರ್ಗದವರು ಸೇರಿಕೊಂಡು ನಾವು ಯಾವುದೇ ಥರ ಬೇಡಿಕೆ ಕೊಟ್ಟರು ಕೂಡ ಅದನ್ನು ಡಸ್ಟ್ಬಿನ್ ಇಲ್ಲ ಅಷ್ಟೇ ಬೆಂಗಳೂರು ವಿವಿಗೆ ನ್ಯಾಕ್ ಎ ಡಬಲ್ ಪ್ಲಸ್ ಬಂದಿರೋದು ಖುಷಿಯ ವಿಚಾರ ಆದರೆ ಆಡಳಿತ ವಿಭಾಗ ಉದ್ದೇಶ ಪೂರ್ವಕವಾಗಿ ವಿದ್ಯಾರ್ಥಿಗಳಿಗೆ ನ್ಯಾಯಸಮ್ಮತವಾಗಿ ಸಿಗಬೇಕಾಗಿರೋ ಮೂಲಭೂತ ಸೌಲಭ್ಯಗಳನ್ನು ತಡಿತಾ ಇರೋದು ದುರಂತ ಅದು ನಮಗೆ ಸ್ಯಾನಿಟರಿ ಮಷಿನ್ ವ್ಯವಸ್ಥೆ ಮಾಡಿ ಅಂತ ವಿದ್ಯಾರ್ಥಿನಿಯರು ಮನವಿ ಮಾಡಿದ್ರು ಕ್ಯಾರೆ ಅನ್ನದೇ ಇರೋದು ಎಷ್ಟು ಸರಿ ಅಂತಿದ್ದಾರೆ ಪಬ್ಲಿಕ್ಸ್ ಏನಾದರೂ ಈ ಬಗ್ಗೆ ವಿವಿ ಆಡಳಿತ ಮಂಡಳಿ ನಿರ್ಧಾರ ಮಾಡುತ್ತಾ ಕಾದ್ ನೋಡಬೇಕು ಮಾದೇಶ್ ಪಬ್ಲಿಕ್ ಟಿವಿ ಬೆಂಗಳೂರು